ಮದುವೆ ಅಂತೂ ಮನೆಯವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಅವಳಿಗೆ ಹೇಗೆ ಗೊತ್ತಾಯ್ತು? ಸರಿಯಾಗಿ ಯಾರು ಇಲ್ದಿರೋ ಟೈಮ್ ನೋಡಿ ಹೇಗೆ ಸಿಗ್ತಾಳೆ ನನಗೆ? ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ. ಅದೆಲ್ಲಿ ಅಂತ ಗೊತ್ತಾಗ್ತಿಲ್ಲ. ಏ ನಿಂತ್ಕೊಳೆ, ಬಾರೆ ಹೇಳಿ. ಗಂಡ ಹೆಂಡತಿ ಮಧ್ಯೆ ಬರಕ್ಕೆ ಎಷ್ಟೇ ನಿನ್ನ ಧೈರ್ಯ? ಯಾರ ನಿನ್ನ ಇಲ್ಲಿ ಬರಕ್ ಹೇಳಿದ್ದು? ಅಯ್ಯೋ, ನೀವೇ ಕಾಫಿ ತಗೊಂಡ್ ಬಾ ಅಂದ್ರಲ್ಲಮ್ಮ, ಅದಕ್ಕೆ ತಗೊಂಡ್ ಬಂದೆ. ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ಬೇಕಷ್ಟೇ. ಗಂಡ ಹೆಂಡತಿ ಮಧ್ಯೆ ಮಾತ್ ನಡೀತಿರ್ಬೇಕಾರೆ ನೀನ್ ಯಾಕೆ ಮೂಗ್ ತೋರಿಸ್ಬೇಕು? ಅವ್ರು ಏನೋ ಕೇಳಿದ್ರಲ್ಲಮ್ಮ, ಅದಕ್ಕೆ ತಲೆ ಆಡಿಸ್ದೆ ಅಷ್ಟೇ. ನೀವ್ ಬೇಜಾರ್ ಮಾಡ್ಕೋಬೇಡಿ. ಇದಕ್ಕೇನ್ ಕಡಿಮೆ ಇಲ್ಲ. ಹಳ್ಳಿ ಗುಗ್ಗು ನೀನು, ನಿಂಗೇನೆ ಗೊತ್ತಾಗ್ಬೇಕು? ಪಾರ್ಲರ್ಗೆ ಹೋಗಿದ್ಯಾ ಅಂತ ಕೇಳಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಇಲ್ಲ ಅಂತಾನು ತಲೆ ಆಡಿಸ್ತೀಯ, ಹೌದು ಅಂತಾನು ತಲೆ ಆಡಿಸ್ತೀಯ. ಇಂಥ ದೊಡ್ಡ ಮನೇಲಿ ನಿನಗೆ ಎಂಟ್ರಿ ಸಿಕ್ಕಿರೋದೇ ಹೆಚ್ಚು. ಯಾವ್ದಾದ್ರು ಒಂದು ಮೂಲೆನಲ್ಲಿ ನಿನಗೆ ಜಾಗ ಸಿಕ್ಕಿರೋದೇ ಪುಣ್ಯ ಅನ್ಕೊಂಡು ತೆಪ್ಪಗೆ ಬಿದ್ದಿರೋದನ್ನ ಕಲ್ತ್ಕೋ. ನಾನೇನು ಮಾಡಿಲ್ಲಮ್ಮ, ನನಗ್ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಮ್ಮ. ಇದೊಂದ್ ನಾಟಕ ಚೆನ್ನಾಗಿ ಕಲ್ತಿದ್ಯ. ಏನಾದ್ರೂ ಕೇಳಿದ್ರೆ ನಾನೇನು ಮಾಡಿಲ್ಲ ಅಮ್ಮ, ನನಗ್ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಮ್ಮ, ಕ್ಷಮಿಸಿ. ಹಾಗ ಅನ್ಕೊಂಡ್ ಅನ್ಕೊಂಡೆ ಒಂದ್ ನಾಲ್ಕು ಹನಿ ಕಣ್ಣೀರ್ ಹಾಕ್ಬಿಟ್ಟು ಎಲ್ರನ್ನೂ ನಿನ್ ನಾಟಕ ಬೀಳಿಸ್ಕೊಂಡ್ಬಿಡ್ತೀಯ. ಆದ್ರೆ ನಾನು ಟಿಕೆಟು ತಗೊಳ್ಳೋಣಲ್ಲ, ತಿಳ್ಕ. ಈ ಮನೇಲಿ ಅದ್ ಹೇಗಿರ್ತೀಯ ಅಂತ ನಾನು ನೋಡ್ತೀನಿ. ಇದ್ರು ನೀನ್ ಮಾತ್ರ ಖುಷಿಯಾಗಿರ್ಬಾರ್ದು. ಬಿಟ್ಟಿ ಊಟ ಸಿಕ್ಕಿದ್ರೆ ಹೋಗದೇ ಇಲ್ಲ ಜನ. ಮಾವ, ಮದ್ವೆ ನಡೀತಿರೋ ಜಾಗದಲ್ಲಿ